ಮಾವಿನ ಕಾಂಡ ಕೊರಕ ನಿರ್ವಹಣೆಗೆ ಸೀಲರ್ ಕಮ್ ಹೀಲರ್ನ ಬಳಕೆ ಸೀಲರ್ ಕಮ್ ಹೀಲರ್ನ ಮುಖ್ಯ ಉಪಯೋಗಗಳು ಲಘು ಪೋಷಕಾಂಶಗಳ ಕೊರತೆಯಿಂದ ಆದಷ್ಟು ಬೇಗ ಮರವು ಚೇತರಿಸಿಕೊಳ್ಳುತ್ತದೆ ಕೀಟದ ಬಾಧೆಯಿಂದ ಟೊಂಗೆ ಒಣಗುವುದನ್ನು ನಿಯಂತ್ರಿಸಬಹುದಾಗಿದೆ ಹಳದಿ ಬಣ್ಣದಲ್ಲಿರುವ ಎಲೆಗಳು ಹಸಿರು ಬಣ್ಣಕ್ಕೆ ತಿರುಗಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುತ್ತವೆ ಮುಂದಿನ ಒಂದು ಅಥವಾ ಎರಡು ವರ್ಷಗಳಲ್ಲಿ ಹೂ ಮತ್ತು ಹಣ್ಣಿನ ಫಲ ಸಹಜ ಸ್ಥಿತಿಗೆ ಮರುಕಳಿಸುತ್ತದೆ ಬಾಧೆಗೆ ಒಳಗಾದ ಭಾಗ ಬೇಗ ಸೀಲರ್ ಬಳಸುವ ವಿಧಾನ ಬಾಧೆಗೆ ಒಳಗಾದ ಭಾಗವನ್ನು ಕುಡುಗೋಲಿನ ಸಹಾಯದಿಂದ ಸಂಪೂರ್ಣವಾಗಿ ತೆಗೆಯಬೇಕು ಹತ್ತು ಮಿಲಿ ಲೀಟರ್ ಕ್ಲೋರ್ಪೈರಿಫಾಸ್ ಅಥವಾ ವಿ ಪಿ ನಲವತ್ತು ಗ್ರಾಮ್ ತಾಮ್ರದ ಆಕ್ಸಿಕ್ಲೋರೈಡ್ ಎರಡು ಲೀಟರ್ ನೀರಿನೊಂದಿಗೆ ಬೆರೆಸಿ ದ್ರಾವಣವನ್ನು ತಯಾರಿಸಿಕೊಳ್ಳಬೇಕು ಹುಳುವಿನ ಕ್ರಿಯೆಯನ್ನು ನಿಷ್ಕ್ರಿಯಗೊಳಿಸಲು ಇಪ್ಪತ್ತು ಮಿಲಿ ಲೀಟರ್ ಈ ದ್ರಾವಣವನ್ನು ಐವತ್ತು ಮಿಲಿ ಲೀಟರ್ ಸಿರೆಂಜಿನ ಸಹಾಯದಿಂದ ಈ ಔಷಧಿಯನ್ನು ರಂಧ್ರದ ತಳಭಾಗಕ್ಕೆ ಸೇರಿಸಬೇಕು ಎರಡರಿಂದ ಮೂರು ಇಂಚು ಉದ್ದದ ಬಣ್ಣದ ಬ್ರಷ್ನ ಸಹಾಯದಿಂದ ನೆಲದಿಂದ ಮೂರರಿಂದ ನಾಲ್ಕು ಅಡಿ ಎತ್ತರದವರೆಗೆ ಮರದ ಕಾಂಡಕ್ಕೆ ಔಷಧಿಯನ್ನು ಬಳಿಯಬೇಕು ಸರಾಸರಿ ಒಂದು ಲೀಟರ್ ದ್ರಾವಣ ಪ್ರತಿ ಮರಕ್ಕೆ ಬೇಕಾಗುತ್ತದೆ ಐದುನೂರು ಅಥವಾ ಆರುನೂರು ಮಿಲಿ ಲೀಟರ್ ಔಷಧಿಯನ್ನು ಒಂದು ಕಿಲೋಗ್ರಾಮ್ ಸೀಲರ್ ಕಮ್ ಹೀಲರ್ಗೆ ಚೆನ್ನಾಗಿ ಬೆರೆಸಿ ಪೇಸ್ಟ್ ತಯಾರಿಸಿಕೊಳ್ಳಬೇಕು ಬಾಧೆಗೊಳಗಾದ ರಂಧ್ರವನ್ನು ಈ ಪೇಸ್ಟಿನ ಸಹಾಯದಿಂದ ಮುಚ್ಚಬೇಕು ಹೆಚ್ಚಿನ ಮಾಹಿತಿಗಾಗಿ ಕೃಷಿ ವಿಜ್ಞಾನ ಕೇಂದ್ರ ಬೀದರ್ನ ವಿಜ್ಞಾನಿಗಳನ್ನು ಸಂಪರ್ಕಿಸಿರಿ